ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಇವತ್ತಿನ ಸಂಚಿಕೆಯಲ್ಲಿ ನಾವೊಂದು ಔಷಧಿಯುಕ್ತ ಆಗಿರುವಂತಹ ಒಂದು ಸೂಪರ್ ದ್ರವ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವುದಪ್ಪ ಅಂತಂತಂದರೆ ಒಣಶುಂಠಿ. ಒಣಶುಂಠಿನ ನಾವು ಸಂಸ್ಕೃತದಲ್ಲಿ ಏನು ಹೇಳ್ತೀವಿ, ಶುಂಠಿ ಅಂತ ಕರಿತೀವಿ. ಅಥವಾ ಇದನ್ನು ಹಸಿ ಶುಂಠಿ ಆಗಿದ್ದರೆ ಆದ್ರಕ್ ಅಂತ ಕರೆಯುವಂಥದ್ದು. ಹಸಿ ಶುಂಠಿ, ಒಣಶುಂಠಿ ಇದರಲ್ಲಿ ಏನೂ ಅಷ್ಟು ವ್ಯತ್ಯಾಸ ಕಾಣೋದಿಲ್ಲ. ಆದರೆ ಆಯುರ್ವೇದದ ಪ್ರಕಾರ ಗ್ರೀಷ್ಮ ಋತು ಅಥವಾ ಸಮ್ಮರ್ ಸೀಸನಲ್ಲಿ ಹೆಚ್ಚಾಗಿ ಒಣಶುಂಠಿಯನ್ನು ಬಳಕೆ ಮಾಡುವಂಥದ್ದನ್ನು ನಾವು ನೋಡ್ಬೋದು ವೀಕ್ಷಕರೇ. ಯಾಕೆ ಇವತ್ತು ನಾವು ಈ ಶುಂಠಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ನಾವು ಅರ್ಥ ಮಾಡ್ಕೋಬೇಕು ಸಂಸ್ಕೃತದಲ್ಲಿ ಏನಂತ ಕರೀತಾರೆ. ನಾಗರ ಅಂತ ಕರೀತಾರೆ, ವಿಶ್ವಭೇಷಜ, ವಿಶ್ವೌಷಧ ಅಂತ ಕರೆಯುವಂಥದ್ದು. ಅಂದರೆ ವಿಶ್ವಭೇಷಜ, ವಿಶ್ವೌಷಧ ಅಂದರೆ ಒಂದು ರೀತಿಯಾದಂತಹ ಗ್ಲೋಬಲ್ ಹರ್ಬ್ ಆಗಿರ್ಬೋದು, ಗ್ಲೋಬಲ್ ಮೆಡಿಸಿನ್ ಅಂತಲೇ ಒಂದು ಬಹಳ ವಿಶಿಷ್ಟವಾದಂಥ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಈ ಶುಂಠಿ. ಸಿ, ಆಯುರ್ವೇದ ಶಾಸ್ತ್ರದಲ್ಲಿ ಯಾವುದೇ ಒಂದು ದ್ರವ್ಯದ ಬಗ್ಗೆ ಹೇಳಬೇಕಾದ್ರೂ ಕೂಡ ಇದರ ರಸ, ಗುಣ, ವೀರ್ಯ, ವಿಪಾಕ, ನಮ್ಮ ಶರೀರದ ಮೇಲೆ ವಾತಪಿತ್ತ ಕಫ ಈ ದೋಷಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಎಲ್ಲ ಅಂಶಗಳ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ಕೊಡ್ತಾರೆ. ಅದೇ ರೀತಿ ಆಯುರ್ವೇದ ವೈದ್ಯರು ಕೂಡ ಈ ಎಲ್ಲ ಅಂಶಗಳನ್ನು ಪರಿಗಣನೆ ಮಾಡಿಕೊಂಡು ಕಾಯಿಲೆಗಳಿಗೆ ಒಂದು ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡುವಂಥದ್ದು. ಹಾಗಿದ್ರೆ ಇದರ ಗುಣಧರ್ಮದ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಮೊದಲನೇದಾಗಿ ಇದರ ಗುಣ, ಇದಕ್ಕೆ ಕಟು ರಸ ಆಗಿರುವಂಥದ್ದು, ಮತ್ತು ಇದು ಲಘು ಮತ್ತು ಸ್ನಿಗ್ಧ ಗುಣ ಇರುವಂಥದ್ದು. ಅಂದರೆ ಲಘು ಅಂದರೆ ಈಸಿ ಟು ಡೈಜೆಸ್ಟ್ ಆಗಿರ್ಬೋದು, ಅಥವಾ ನಮ್ಮ ದೇಹಕ್ಕೆ ಇದು ಜಿಡ್ಡು ಅಥವಾ ಒಂದು ಲೂಬ್ರಿಕೇಶನ್ ನೀಡುವಂಥದ್ದಾಗಿರ್ಬೋದು. ಮತ್ತು ಇದರ ವೀರ್ಯ ಬಂದು ಉಷ್ಣ ವೀರ್ಯ, ಅಂದರೆ ನಮ್ಮ ದೇಹದಲ್ಲಿ ಕಫ ಮತ್ತು ವಾತ ದೋಷವನ್ನು ಕಡಿಮೆ ಮಾಡುವಂಥದ್ದು. ಇದು ಎಲ್ಲಿ ಜಾಸ್ತಿ ಬೆಳೀತಾರೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಮಲ್ನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು ಶುಂಠಿ. ಇದರ ಬೊಟಾನಿಕಲ್ ನೇಮ್ ಬಂದು ಸಿನ್ಸಿಬರ್ ಆಫಿಸಿನೈಲ್ ಅಂತ. ಹಾಗಿದ್ರೆ ಬನ್ನಿ, ಇಷ್ಟು ಗುಣಗಳಿರುವಂತಹ, ಇಷ್ಟು ಒಂದು ವಿಶ್ವಭೇಷಜ ಅಂತಲೇ ಹೇಳಿದೆ. ಹಾಗಿದ್ರೆ ಯಾವೆಲ್ಲ ಒಂದು ಕಾಯಿಲೆಗಳಿಗೆ ಈ ಶುಂಠಿಯನ್ನು ಬಳಕೆ ಮಾಡಬಹುದು ಅಂತ ನಾವು ತಿಳ್ಕೊತ ಹೋಗೋಣ ವೀಕ್ಷಕರೇ. ಮೊದಲನೆಯದಾಗಿ ಇದು ನಾ ಹೇಳಿದೆ, ಇದು ಉಷ್ಣ ವೀರ್ಯ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಅಗ್ನಿಯನ್ನು ಹೆಚ್ಚು ಮಾಡುವಂಥದ್ದು, ಆಮಪಚನೆಯನ್ನು ಕೂಡ ಮಾಡುವಂಥದ್ದು. ಅಗ್ನಿ ಹೆಚ್ಚು ಮಾಡು, ಅಗ್ನಿ ದೀಪನ ಅಂತ ಹೇಳ್ತೀವಿ. ಅಂದರೆ ನಮ್ಮ ಜಠರಾಗ್ನಿಯನ್ನು ಹೆಚ್ಚು ಮಾಡುತ್ತೆ, ಹೆಚ್ಚು ಮಾಡುವಂಥದ್ದು. ಅವಪಾಚನ, ಅಮಪಾಚನ ಅಂದರೆ ದೇಹದಲ್ಲಿ ಯಾವುದಾದ್ರು ಅನ್ಡೈಜೆಸ್ಟೆಡ್ ಫುಡ್ ಇದ್ದರೆ, ಪಚನೆ ಆಗದೇ ಇದ್ದಂತಹ ಆಹಾರ ಯಾವುದಿದ್ರೆ ಅದು ಕೂಡ ಪಚನೆ ಮಾಡಲಿಕ್ಕೆ ಸಹಾಯಕ. ಆಮ ದೋಷವನ್ನು ನಮ್ಮ ಶರೀರದಲ್ಲಿ ಕಡಿಮೆ ಮಾಡುವಂಥದ್ದು. ಯಾರಿಗೆ ಸರಿಯಾಗಿ ಹಸಿವಾಗ್ತಾ ಇರೋದಿಲ್ಲ, ಅಥವಾ ಕೆಲವೊಂದ್ಸಲ ಊಟ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ ಅಂಥವ್ರು ಏನು ಮಾಡ್ಬೋದು, ಈ ಒಂದು ತುಂಡು ಶುಂಠಿಯನ್ನು ಸೈಂಧವ ಲವಣದ ಜೊತೆ ಬೆರೆಸಿ ಜಿಗಿದು ತಿನ್ನಬೇಕಾಗತ್ತೆ. ಈ ಥರ ಮಾಡಿದಾಗ ಒಂದು ಹಾಫ್ ಆನ್ ಅವರ್ ಬಿಫೋರ್ ಫುಡ್ ಇದು ಈ ಥರ ಸೇವನೆ ಮಾಡಿದಾಗ ಅವ್ರಿಗೂ ಕೂಡ ಹಸಿವೆ ಚೆನ್ನಾಗಿ ಆಗುವಂಥದ್ದು. ಮತ್ತು ಇದನ್ನು ವಾತಾನುಲೋಮಕ ಅಂತ ಕರೀತಾರೆ. ಅಂದರೆ ಎಲ್ಲಿ ಜಾಸ್ತಿ ಅಂದರೆ ಒಂದೊಂದು ರೀತಿಯಾದಂತಹ ಹೊಟ್ಟೆ ಉಬ್ಬರ ಆಗುವಂಥದ್ದು, ಶೂಲ ಪ್ರಶಮನ ಅಂತಲೂ ಹೇಳುವಂಥದ್ದು, ಅಂದರೆ ಹೊಟ್ಟೆ ಉಬ್ಬರದಿಂದ ಉಂಟಾದಂತಹ ಹೊಟ್ಟೆ ನೋವಿರಬಹುದು, ಇಂಥ ಒಂದು ಸಂದರ್ಭಗಳಲ್ಲೂ ಕೂಡ ಈ ಶುಂಠಿಯನ್ನು ಬಳಕೆ ಮಾಡೋದನ್ನು ನಾವು ನೋಡ್ಬೋದು. ಇನ್ನು ಆಮ್ಲಪಿತ್ತದಲ್ಲಿ ಬಂದಾಗ, ಅದಕ್ಕೂ ಮುಂಚೆ ನಾ ಹೇಳಿದೆ ಹೊಟ್ಟೆ ಉಬ್ಬರ ಮತ್ತು ಶೂಲ ಪ್ರಶಮನ, ಹೊಟ್ಟೆ ನೋವು ಆವಾಗ ನಾವೇನು ಮಾಡಬೇಕು. ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಭೋಜನಾಂತೇ ಪಿಬೇತ್ ತಕ್ರಂ, ಅಂದರೆ ಊಟ ಆದಮೇಲೆ ನಾವು ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಈ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವಿದ್ದಾಗ ಈ ಮಜ್ಜಿಗೆಯ ಜೊತೆ ಸ್ವಲ್ಪ ನೀವು 1 ಗ್ರಾಮಷ್ಟು ಶುಂಠಿ ಚೂರ್ಣವನ್ನು ಬೆರೆಸಿ ಸೇವನೆ ಮಾಡಿದ್ದೇ ಆದರೆ ನಿಮಗೆ ಈ ಒಂದು ಸಮಸ್ಯೆ ಕಡಿಮೆ ಆಗುವಂಥದ್ದು. ಇನ್ನು ಆಮ್ಲಪಿತ್ತದಲ್ಲಿ ನೋಡೋದಾದರೆ, ಆಮ್ಲಪಿತ್ತ ಅಂದರೆ ಆ್ಯಸಿಡಿಟಿ ಜಾಸ್ತಿ ಆಗಿರುತ್ತೆ, ಅಂಥ ಒಂದು ಸಂದರ್ಭದಲ್ಲಿ ನೀವು ಶುಂಠಿ ಚೂರ್ಣ ಪ್ಲಸ್ ಆಮ್ಲಕಿ ಚೂರ್ಣವನ್ನು ಸೇರಿಸಿ ಸೇವನೆ ಮಾಡುವಂಥದ್ದು, ಒಂದು ಲೋಟ ಬಿಸಿ ನೀರಲ್ಲಿ ಸೇವಿಸಿ ಸೇವನೆ ಮಾಡುವಂಥದ್ದು ಆಮ್ಲಪಿತ್ತ ಅವ್ರ ಆ್ಯಸಿಡಿಟಿಗೆ ಸಂಬಂಧಪಟ್ಟಿರುವ ಹಾಗೆ. ಶುಂಠಿಯ ಚೂರ್ಣ ಮತ್ತು ಅಮೃತ ಬಳ್ಳಿಯ ಕಷಾಯ ಇದನ್ನು ಸೇವನೆ ಮಾಡಿ, ಸೇವನೆ ಎಂಟಿ ಸ್ಟೊಮಕಲ್ಲಿ ಸೇವನೆ ಮಾಡಿದ್ರೆ ಒಳ್ಳೆಯದು. ಅಮೃತ ಬಳ್ಳಿ ಕಷಾಯ ಮತ್ತು ಈ ಒಂದು ಶುಂಠಿಯ ಚೂರ್ಣ. ಇನ್ನು ಆಮವಾದ ಕೇಸ್ಗಳಲ್ಲಿ, ರುಮಟೈಡ್ ಆರ್ಥ್ರೈಟಿಸ್ನಲ್ಲಿ ಏನಾಗುತ್ತೆ, ಜಾಯಿಂಟ್ ಪೇನ್ಸು ಅಥವಾ ಕೀಲುಗಳಲ್ಲಿ ನೋವು, ಸಂಧಿಗಳಲ್ಲಿ ನೋವು ಜಾಸ್ತಿ
ಇರುವಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪುಟಪಾಕ ಮಾಡಬೇಕು ಅಂತ ಹೇಳ್ತಾರೆ. ಏನಿದು ಪುಟಪಾಕ ಅಂತಂದರೆ, ಈ ಶುಂಠಿಯನ್ನು ನಾವು ಹರಳೆಣ್ಣೆಯಲ್ಲಿ ಚೆನ್ನಾಗಿ ನೆನೆಸಿಡಬೇಕು. ಈ ನೆನೆಸಿಟ್ಟಂತಹ ಶುಂಠಿಯನ್ನು ತದನಂತರ ಬಿಸಿ ಮಾಡಿ ಎಲ್ಲಿ ನೋವಿರುತ್ತೋ ಕೀಲುಗಳಲ್ಲಿ ಆ ಜಾಗದಲ್ಲಿ ಚೆನ್ನಾಗಿ ಆ ಲೇಪ ಮಾಡಬೇಕು. ಆ ಮಾಡಿದ ನಂತರ ಅದರ ಮೇಲೆ ಹರಳೆಲೆಯನ್ನು ಚೆನ್ನಾಗಿ ಕಟ್ಟಿಬಿಡಬೇಕು. ಇದು ಕೂಡ ಊತ ಏನಿರುತ್ತೆ, ನೋವೇನಿರುತ್ತೆ, ನಿಮಗೆ ಕಡಿಮೆ ಆಗ್ತಾ ಬರುವಂಥದ್ದನ್ನು ನೋಡಬಹುದು. ಇನ್ನು ಜ್ವರದಲ್ಲಿ, ಜ್ವರ ಅಂದರೆ ಶೀತಪೂರ್ವಕ ಜ್ವರ, ಅಂದರೆ ಶೀತದಿಂದ ಉಂಟಾದಂತಹ ಜ್ವರ, ಅಂಥ ಒಂದು ಸಂದರ್ಭದಲ್ಲೂ ಕೂಡ ಇದು ಉಪಯುಕ್ತ. ಏನಾಗುತ್ತೆ, ಸುಸ್ತು ನಿವಾರಣೆ ಆಗುತ್ತೆ, ಜೀರ್ಣ ಇದ್ರೆ ಅದು ಕಡಿಮೆ ಆಗುತ್ತೆ, ದೇಹಕ್ಕೆ ಶಕ್ತಿ, ಯಾಕೆಂದರೆ ಜ್ವರ ಅಂದ ತಕ್ಷಣ ಒಂದು ಎನರ್ಜಿ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ ಅಂತ, ಇದು ಕೂಡ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ನಮ್ಮ ಡೈಜೆಷನ್ ಕರೆಕ್ಟಾಗಿ ಆಗ್ತಿರಲ್ಲ, ಅಗ್ನಿ ಕೂಡ ಇದೊಂದು ಪ್ರಜ್ವಲಿತಗೊಳಿಸುತ್ತೆ ಈ ಒಂದು ಒಣಶುಂಠಿ. ಇನ್ನು ಶೀತಪಿತ್ತ, ಶೀತಪಿತ್ತದಲ್ಲಿ ಏನಾಗುತ್ತೆ, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಒಂದು ರೀತಿಯಾದಂತಹ ತುರಿಕೆ, ರೆಡ್ಡಿಶ್ ಡಿಸ್ಕಲರೇಷನ್ನು, ಇಂಥ ಒಂದು ಸಂದರ್ಭಗಳಲ್ಲೂ ಕೂಡ ಪಿತ್ತ ಜಾಸ್ತಿ ಆಗಿರುತ್ತೆ. ಈ ಶುಂಠಿ, ಒಣಶುಂಠಿಯನ್ನು ಬಳಕೆ ಮಾಡ್ಬೋದು. ಇದನ್ನು ವೃಷ್ಯ ಆ್ಯಂಡ್ ವಾಜಿಕರ ಅಂತಲೂ ಹೇಳ್ತಾರೆ. ವೃಷ್ಯ ಆ್ಯಂಡ್ ವಾಜಿಕರ ಅಂದರೆ, ಇದು ಶುಕ್ರ ದೇಹದಲ್ಲಿ ಶುಕ್ರಧಾತುವನ್ನು ಹೆಚ್ಚು ಮಾಡುತ್ತದೆ, ಹೆಚ್ಚು ಮಾಡುವಂಥದ್ದು. ಸಾಕಷ್ಟು ಆಯುರ್ವೇದ ಔಷಧಿಗಳಲ್ಲೂ ಕೂಡ ಇದನ್ನು ಒಂದು ರೀತಿಯಾದಂತಹ ವಾಜೀಕರಣ ಔಷಧಿ ಅಂತಲೇ ಹೇಳ್ತಾರೆ. ಇನ್ನು ಸೂತಿಕಾವಸ್ಥೆಯಲ್ಲಿ, ಅಂದರೆ ಪೋಸ್ಟ್ ಡೆಲಿವರಿ, ಏನು ಏನು ಮಾಡ್ತಾರೆ, ವಾತ ಜಾಸ್ತಿ ಆಗಬಾರ್ದು ಅಂತ, ವಾತ ಪ್ರಕೋಪ ಆಗಬಾರ್ದು ಅಂತ ಈ ಒಂದು ಒಣಶುಂಠಿಯನ್ನು ಸೇವನೆ. ಇದರಿಂದ ಮಾಡಿದಂತಹ ಸೌಭಾಗ್ಯ ಶುಂಠಿ ಪಾಕ ಸೇವನೆ ಮಾಡಿದ್ರೆ ನಿಮಗೆ ಈ ಒಂದು ದೇಹದಲ್ಲಿ ವಾತ ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ. ಇದಷ್ಟೇ ಅಲ್ಲದೆ ನಮ್ಮ ಆಯುರ್ವೇದಿಕ್ ಫಾರ್ಮುಲೇಷನ್ಸ್ ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಪ್ರಿಪರೇಷನ್ಸಲ್ಲೂ ಕೂಡ ಸಾಕಷ್ಟು ಈ ಒಣಶುಂಠಿಯ ಬಳಕೆಯನ್ನು ನಾವು ನೋಡ್ಬೋದು. ಅವಿಪತಿಕರ ಚೂರ್ಣ ಆಗಿರ್ಬೋದು, ಹಿಂಗ್ವಾಷ್ಟಕ ಚೂರ್ಣ, ತಾಳಿಸಾದಿ ಚೂರ್ಣ, ಚಿತ್ರಕಾದಿ ಚೂರ್ಣ, ಲವಂಗಾದಿ ಚೂರ್ಣ, ಹೀಗೆ ಸಾಕಷ್ಟು ಒಂದು ಚೂರ್ಣಗಳಲ್ಲಿ ಈ ಒಣಶುಂಠಿಯ ಬಳಕೆ ನಾವು ನೋಡ್ಬೋದು. ಇನ್ನು ಯಾರು ಈ ಒಣಶುಂಠಿಯನ್ನು ಸೇವನೆ ಮಾಡಬಾರ್ದು ಅಂತಂದರೆ, ಯಾರಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೋ, ಪಿತ್ತದೋಷ ಜಾಸ್ತಿ ಇರುತ್ತೋ, ಅಥವಾ ದೇಹದಲ್ಲಿ ಉಷ್ಣತೆ ಇದ್ದು ಗಾಯಗಳೇನಾದರೂ ಜಾಸ್ತಿ ಇದ್ದಲ್ಲಿ ಅವರು ಸೇವನೆ ಮಾಡಬಾರ್ದು. ಇನ್ನು ಗ್ರೀಷ್ಮ ಅಥವಾ ಸಮ್ಮರ್ ಸೀಸನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಶರದ್ ಋತು ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್, ಶರದ್ ಋತು ಏನಾಗಿರುತ್ತೆ ಆ ಸಮಯದಲ್ಲಿ ಸ್ವಾಭಾವಿಕವಾಗಿ ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಸಮಯದಲ್ಲೂ ಕೂಡ ಒಣಶುಂಠಿಯನ್ನು ಸೇವನೆ ಮಾಡಬಾರ್ದು. ಇವಿಷ್ಟು ನಾವು ಇವತ್ತು ಒಣಶುಂಠಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ವಿ. ಯಾವಾಗ ನಾವು ಸರಿಯಾದ ರೀತಿಯಲ್ಲಿ, ನಾನು ಹೇಳಿದಂತೆ ಸರಿಯಾದ ಕಾಂಬಿನೇಷನ್ಸ್ನಲ್ಲಿ ನೀವು ಈ ಒಣಶುಂಠಿಯನ್ನು ಸೇವನೆ ಮಾಡ್ತಾ ಹೋದರೆ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಸಿಗುವಂಥದ್ದು. ನಿಮಗೂ ಕೂಡ ನಿಮಗೆ ನಿಮ್ಮ ಅವಸ್ಥೆಗೆ ಅನುಗುಣವಾಗಿ ಅಥವಾ ನಿಮ್ಗೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದನ್ನು ನೋಡಿಕೊಂಡು ಅದರ ಪ್ರಕಾರವಾಗಿ ಕಾಂಬಿನೇಷನ್ಸ್ ಮಾಡಿಕೊಂಡು ನೀವು ಈ ಒಣಶುಂಠಿಯನ್ನು ಸೇವನೆ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ.